बस संचार आरंभवे खासगी बस प्रयाणिकर संख्य इलीमुख है या अनिवार्य बस नोली मुंदे बरतार या आटोदल बंदरू डबल चार्जु बस नोदू डबल चार्ज आगे हिन्दली सहजवा प्रयाणिकर संख्य इलीमुख है बेंगलूरु मैसूर के तेरवे मात्र संकष्ट इरुवंतद्दु बट शिवमोग्गदिंद ट्रेन ट्रेन बरबहुदु आदरे केलवरु बस नल्लि होगुवंत निट्टिनल्ले बर्ता इद्दारे शिवमोग्ग जिल्लेयल्लि एंदिनंते खासगी बस्गळ सेवे आरंभगोंडिदे ओंदडे केएसआरटीसी सिब्बंदिगळ मुष्करदिंदागि केएसआरटीसी बस खाली खाली होडियुत्तिद्दरे खासगी बस निल्दाण संपूर्णवागि बस्गळिंद तुंबिरुवंत ओंदु दृश्यवन्न नावु निमगे तोरिस्ता इद्देवे ನೋಡಬಹುದು ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು 400 ಕ್ಕೂ ಹೆಚ್ಚು ಏನು ಖಾಸಗಿ ಬಸ್ಗಳ ಸೇವೆ ಇರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಅಷ್ಟಾಗಿ ಏನು ಕೆಎಸ್ಆರ್ಟಿಸಿ ಬಸ್ ಮುಷ್ಕರದಿಂದಾಗಿ ತೊಂದರೆ ಅನುಭವಿಸುತ್ತಿಲ್ಲ ಅಂತ ಹೇಳಬಹುದು ಜೊತೆಗೆ ಏನು ಪ್ರಯಾಣಿಕರ ಸಂಖ್ಯೆ ಸಹ ಕಡಿಮೆ ಇದೆ ಅಂತ ಹೇಳಬಹುದು ಅಂದ್ರೆ ಖಾಸಗಿ ಬಸ್ಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಆಗಮಿಸಬೇಕಿತ್ತು ಆದರೆ ಮುಷ್ಕರ ಇದೆ ಎಂಬ ಕಾರಣದಲ್ಲಿ ಖಾಸಗಿ ಬಸ್ಗಳಿಗೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸುತ್ತಿಲ್ಲ ನಾವೀಗ ಶಿವಮೊಗ್ಗದ ಏನು ಪ್ರಮುಖ ಖಾಸಗಿ ಬಸ್ ನಿಲ್ದಾಣದ ಒಂದು ದೃಶ್ಯವನ್ನು ನಮಗೆ ತೋರಿಸ್ತಾ ಇದ್ದೇವೆ ಜಿಲ್ಲೆಯ ಎಲ್ಲಾ ಭಾಗಗಳಿಗೂ ಬಸ್ಗಳ ಒಂದು ಸೇವೆ ಇದೆ ಸಾಗರ ಸಾಗರ ಶಿಕಾರಿಪುರ ಸೊರಬ ವಸನಗರ ಭಾಗ ಸೇರಿದಂತೆ ಎಲ್ಲಾ ಭಾಗಗಳಿಗೂ ಒಂದು ಖಾಸಗಿ ಬಸ್ಗಳ ಸೇವೆ ಇದೆ ಆದರೆ ಎಂದೇ ಪ್ರತಿನಿತ್ಯಕ್ಕೆ ಹೋಲಿಸಿದ ಸಂದರ್ಭದಲ್ಲಿ ಖಾಸಗಿ ಬಸ್ನಲ್ಲಿ ಸಂಚಾರ ಮಾಡುವವರ ಪ್ರಯಾಣಿಕರ ಸಂಖ್ಯೆ ಕಡಿಮೆಯಾಗಿದೆ ಯಾಕಂದ್ರೆ ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಭಾಗದಿಂದ ಏನು ಕೆಎಸ್ಆರ್ಟಿಸಿ ಗೆ ಬಸ್ ಪ್ರಯಾಣ ಮಾಡಿದಂತ ಜನರು ಖಾಸಗಿ ಬಸ್ಗಳಿಂದ ಇಲ್ಲಿ ತಮ್ಮ ತಮ್ಮ ಊರುಗಳಿಗೆ ತೆರಳಬೇಕಿತ್ತು ಆದರೆ ಆ ಬಸ್ಗಳ ಮುಷ್ಕರ ಇರುವ ಹಿನ್ನೆಲೆಯಲ್ಲಿ ಸಿಬ್ಬಂದಿಗಳು ಮುಷ್ಕರ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಏನು ಪ್ರೈವೇಟ್ ಬಸ್ನವರಿಗೂ ಸಹ ಪ್ರಯಾಣಿಕರ ಸಂಖ್ಯೆ ಇಳಿಮುಖವಾಗಿದೆ ಅಂತ ಹೇಳಬಹುದು ಜೊತೆಗೆ ನಮ್ಮ ಇಲ್ಲಿ ಸಾಕಷ್ಟು ಜನ ಪ್ರಯಾಣಿಕರಿದ್ದಾರೆ ಅವರಿಂದನೂ ಸಹ ಮಾಹಿತಿ ಪಡೆಯೋಣ ಯಾವ ರೀತಿ ಒಂದು ವ್ಯವಸ್ಥೆ ಇದೆ ಬಸ್ಸಿನ ಅಂತ ಸರ್ ಈಗ ನೀವು ಎಲ್ಲಿಗೆ ಹೋಗಬೇಕು ಬಸ್ನ ವ್ಯವಸ್ಥೆ ನಿಮಗೆ ಇದೆ ಹೆಂಗೆ ಸರ್ ಇಲ್ಲ ಸರ್ ನಮಗೆ ಇಲ್ಲ ಪ್ರೈವೇಟ್ ಬಸ್ಸಿಗೆ ಹೋಗಬೇಕಂತ ಮಾಡಿದ್ವಿ ನಾವು ಬಸ್ ಇಲ್ಲ ಹಾಗಾಗಿ ವ್ಯಾನ್ ಮಾಡಿದ್ದೇವೆ ನಾವು ಸರ್ ಈ ಶಿವಮೊಗ್ಗದಿಂದ ನೀವು ಎಲ್ಲಿಗೆ ಹೋಗಬೇಕು ಶಿರಾಳಕೊಪ್ಪಕ್ಕೆ ಹೋಗಬೇಕು ಶಿರಾಳಕೊಪ್ಪದಿಂದ ಅಲ್ಲಿ ವ್ಯಾನ್ ಇದೆ ವ್ಯಾನ್ ತಗೊಂಡು ಹೋಗಬೇಕು ಅಂತ ಮಾಡಿದ್ವಿ ಅಲ್ಲ ನೀವು ಈಗ ಶಿರಾಳಕೊಪ್ಪದವರೆಗೂ ನಿಮಗೆ ಖಾಸಗಿ ಬಸ್ ಸಿಗುತ್ತೆ ಅಲ್ಲಿಂದ ನೀವು ಯಾವ ಊರಿಗೆ ಹೋಗಬೇಕು ಅದರಿಂದ ಯಾವ ರೀತಿ ವ್ಯವಸ್ಥೆ ಮಾಡ್ತೀರಾ ನಾವು ಹುಬ್ಳಿಗೆ ಹೋಗಬೇಕು ಸರ್ ಅಲ್ಲಿಂದ ವ್ಯಾನ್ ಇಂದ ಹೋಗಬೇಕು ಅಂತ ಮಾಡಿದ್ವಿ ಸರ್ ಜೊತೆಗೆ ಇಲ್ಲೊಂದಿಷ್ಟು ಜನ ಸಾರ್ವಜನಿಕರು ಸಹ ಇದ್ದಾರೆ ಅವರನ್ನು ಸಹ ಮಾತಾಡಿಸುವಂತ ಪ್ರಯತ್ನ ಮಾಡೋಣ ಸರ್ ಎಲ್ಲಿಗೆ ಹೋಗಬೇಕು ಏನು ಬಸ್ಸಿನ ವ್ಯವಸ್ಥೆ ಇದೆ ಹೆಂಗೆ ನಾಮತಿವನಹಳ್ಳಿ ಬಸ್ ಸ್ವಲ್ಪ ಕಮ್ಮಿ ಇದೆ ಸ್ವಲ್ಪ ಆದಷ್ಟು ಕಮ್ಮಿ ಇದೆ ಈ ಕಡೆ ಒಳಲೂರು ಬಸ್ ಇಲ್ಲ ಒಳಲೂರು ಸೈಡ್ ಬಸ್ ಇಲ್ಲ ಈ ಕಡೆ ಆಲ್ದಳ್ಳಿ ಸಮೀಪ ಆ ಕಡೆ ಎಲ್ಲ ಬಸ್ ಇಲ್ಲ ಅವರನ್ನು ಸಹ ಮಾತಾಡ್ಸೋಣ ಸರ್ ಯಾವ ರೀತಿ ಖಾಸಗಿ ಬಸ್ಗಳ ಸೇವೆ ಕರೆಕ್ಟ್ ಆಗಿದೆಯಾ ಯಾವ ರೀತಿ ಖಂಡಿತ ಇದೆ ಸರ್ ಖಾಸಗಿ ಬಸ್ಗಳು ನಾವು ಕರೆಕ್ಟ್ ಸೇವೆ ಕೊಡ್ತಿದ್ದೀವಿ ಯಾರೊಬ್ಬರು ಮಾಡಿರಬಹುದು ಅದನ್ನ ನೀವು ಖಂಡಿಸಬಹುದು ನಾವು ಅದನ್ನ ನಾವು ಅಪೋಸ್ ಮಾಡ್ತಿದ್ದೀವಿ ಅದನ್ನ ನಾವು ಅದನ್ನ ಸ್ವಾಗತ ಮಾಡಲ್ಲ ನಾವು ಏನು ಮಾಡ್ತಿದ್ದೀವಿ ಅರ್ಸಿಕರನ್ನ ನಾವು ಹಾಕೊಳ್ತಿದ್ದೀವಿ ಏನು ಗೌರ್ಮೆಂಟ್ ಬಸ್ ಚಾರ್ಜ್ ಇದೆ ಅಷ್ಟೇ ಕೂಡ ನಾವು ಹೋಗ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ ಸರ್ ನಾವು ಬಸ್ ಅವರು ನಮ್ಮ ಸರ್ಕಾರ ಆದೇಶ ಕೊಟ್ಟಲ್ಲಿ ಎಲ್ಲೆಲ್ಲಿ ಗೌರ್ಮೆಂಟ್ ಬಸ್ ಇದ್ದಾವೆ ಅಲ್ಲೇ ನಾವು ಗಾಡಿಗಳನ್ನ ಪ್ರೈವೇಟ್ನ ಕಳಿಸ್ತೀವಿ ನಮ್ಮಲ್ಲಿ ಸರೆಂಡರ್ ಆಗಿರೋ ಗಾಡಿಗಳು ಇನ್ನೂ ಇದ್ದಾವೆ ನಾವು ಇನ್ನೂ ಗಾಡಿಗಳನ್ನ ರಿಲೀಸ್ ಮಾಡಿಲ್ಲ ಇನ್ನು ನಾವು ಅವರು ನಮಗೆ ನಾಳೆ ಆದೇಶ ಕೊಟ್ಟಲ್ಲಿ ಗೌರ್ಮೆಂಟ್ ಸರ್ಕಾರದಿಂದ ಏನಂತ ನೀವು ಪ್ರೈವೇಟನ್ನ ಓಡಿಸಿ ಅಂತ ಹೇಳಿ ನಾವು ಖಂಡಿತ ಓಡಿಸ್ತೀವಿ ಎಲ್ಲೆಲ್ಲಿ ಕೆಲವೊಬ್ಬರು ಏನೋ ವಸೂಲಿ ಮಾಡ್ತಿದ್ದಾರೆ ಅಂದ್ರೆ ಹೆಚ್ಚಿನ ದರ ವಸೂಲಿ ಮಾಡ್ತಿದ್ದಾರೆ ಖಾಸಗಿ ಬಸ್ನವರು ಅಂತ ಒಂದು ಆರೋಪ ಇದೆ ಅಂದ್ರೆ ಎಲ್ಲರೂ ಅಲ್ಲ ಕೆಲವೊಬ್ಬರು ಅದಕ್ಕೆ ನೀವೇನು ಹೇಳಕ್ ಬರ್ತೀರಿ ನಿಮ್ಮ ಖಾಸಗಿ ಬಸ್ನವರು ನೀವೇನು ಯಾಕೆ ಇಷ್ಟಪಡ್ತೀರಾ ಖಂಡಿತ ಸರ್ ಅದು ತಪ್ಪು ಅಂತ ಹೇಳ್ತಾ ಇದ್ದೀವಿ ನಾವು ಖಂಡಿಸ್ತೀವಿ ಅದ್ರ ಬಗ್ಗೆ ಖಾಸಗಿದಾರ ನಾವು ಈಗ ಅವಕಾಶ ಪಾಪ ಜನಗಳಿಗೆ ತಪ್ಪ ಎಲ್ಲರಿಗೂ COVID-19 ಇರೋದ್ರಿಂದ ಎಲ್ಲರೂ ತೊಂದರೆಯಲ್ಲಿದ್ದಾರೆ ಅವ್ರು ದಯವಿಟ್ಟು ಅವರಿಗೆ ನಾವು ಖಂಡಿಸ್ತೀವಿ ಯಾರಿಗಂದ್ರೆ ಯಾರಿಗೆ ಮಾಡಿದ್ರೆ ನಾವು ನಮ್ಮ ಬಗ್ಗೆ ಗಮನಕ್ಕೆ ಬಂದಾಗ ಅವ್ರು ನಾವು ಖಂಡಿತ ನಾವು ಅವಾಗ ಅವ್ರಿಗೆ ಹೇಳ್ತೀವಿ ಅವ್ರು ಅಡ್ವೈಸ್ ಮಾಡ್ತೀವಿ ಮಾಡ್ಬೇಡ್ರಪ್ಪ ಅಂತ ಹೇಳ್ತೀವಿ ಖಾಸಗಿ ಬಸ್ನವರು ಯಾವುದೇ ರೀತಿಯ ಒಂದು ಹೆಚ್ಚಿನ ದರವನ್ನು ಸಹ ನಿಗದಿಪಡಿಸುತ್ತಿಲ್ಲ ನಾವು ಸಾರ್ವಜನಿಕರಿಗಾಗಿ ಒಂದು ಸೇವೆಯನ್ನು ಮಾಡುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯ ಕೈಗೊಳ್ಳುತ್ತಿದ್ದೇವೆ ಎಂಬ ಒಂದು ಅಭಿಪ್ರಾಯವನ್ನು ಸಹ ಖಾಸಗಿ ಬಸ್ನವರು ವ್ಯಕ್ತಪಡಿಸಿದ್ದಾರೆ ಕ್ಯಾಮರಾಮನ್ ಮಹೇಶ್ ಜೊತೆ ಹೆಚ್ಚು